ಕಲಬುರಗಿ ಜಿಲ್ಲೆಗೆ ಖಡಕ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಇನ್ನೊಬ್ಬ ಒಳ್ಳೆಯ ಕ್ಯಾಬಿನೆಟ್ನಲ್ಲಿ ಹುದ್ದೆ ಹೊಂದಿರತಕ್ಕಂಥ ಸಚಿವರು, ಎಲ್ಲ ಒಳ್ಳೊಳ್ಳೆ ಶಾಸಕರುಗಳಿದ್ದು ನಮ್ಮ ಜಿಲ್ಲೆ ಈ ಪರಿಸ್ಥಿತಿಗೆ ಬರಲು ಕಾರಣವೇನು? ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡದೇ ಇರತಕ್ಕಂಥ, ಕೊಡಲು ಆಗದೇ ಇರತಕ್ಕಂಥ ಇದು ಎಂಥ ಸರ್ಕಾರ ರೀ? ಫಿಲ್ಟರ್ ಇದೆ, ನೀರಿಲ್ಲ, ಎಂಥ ಬೆಳೆಯಿರಿ ಅವು? ಈ ಕರ್ಮ ಯಾರ್ಯಾರಿಗೆ ತಡೆದೋ ನನಗಂತೂ ಗೊತ್ತಿಲ್ಲ. ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಿಕ್ಷಣ ಸಚಿವರು ಏನ್ರಿ ಮಾಡ್ತಾರೆ? ಈ ಪರಿಸ್ಥಿತಿ ಇರ್ಲಕ್ಕೆ ಏನೂ ಕಾರಣ ಅಲ್ಲ, ಮಾಡಿ ಕೊಟ್ಟರೆ 2012 ಪರಿಸ್ಥಿತಿ ಹಿಂಗದ. ನಿಮ್ಮಲ್ಲಿ ಪ್ಯೂನ್ ಇದಾರ? ಪ್ಯೂನ್ ಸ್ವಚ್ಛತೆ ಹೆಂಗ್ ಮಾಡ್ತೀವಿ? ಒಬ್ಬ ಪ್ರೈವೇಟ್ ಹುಡುಗನ್ ನಾವೇ ಅದನ್ನ SBC ಒಳಗೆ ದುಡ್ಡು ಕಲೆಕ್ಟ್ ಮಾಡಿ 3000 ಇದು ಕಾನೂನು ವಿರುದ್ಧ. ಕನಿಷ್ಠ 9000 11000 ಕೊಡ್ಬೇಕು. ಯಾವುದೋ ಏನೋ ಒಂದು ಅವನ ಮಾಡುವ ನಮ್ಮ ಅದು ಆಯ್ತು ಸರ್, ಬೇಕಲ್ಲ ಡೆಸ್ಕ್ ಅದೆಲ್ಲ ಹೆಚ್ಚಿಗೆ ಅವ ಕಡಿಮೆ ಇಲ್ಲ ಡೆಸ್ಕ್ ಮತ್ತೇನೇನು ಹೆಚ್ಚಿಗೆ ಅವ ಯಾವ ಎಕ್ವಿಪ್ಮೆಂಟ್ಗಳ ಕೊರತೆ ಎಲ್ಲ ಹೆಚ್ಚಿಗೆ ಅವ ಕೊರತೆ ಏನಿಲ್ಲ, ಎಕ್ವಿಪ್ಮೆಂಟ್ ಎಲ್ಲ ಬಂದಿದೆ. ಸರ್ ತಮ್ಮ ಹೆಸರು? ಸಂಜಯ್ ಪಾಟೀಲ್. ನಾವು ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ ಮಾಶಾಲ್. ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ನಾನು ವಿಶೇಷವಾಗಿ ತಮ್ಮ ಎದುರಿಗೆ ಬರ್ತಾ ಇದ್ದೀನಿ. ಕಲಬುರಗಿ ಜಿಲ್ಲೆಯಲ್ಲಿ ಅಭಿವೃದ್ಧಿಯ ನೆಪದಲ್ಲಿ ನಡೆಯುತ್ತಿರುವುದೇನು? ಕರ್ನಾಟಕ ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳು ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ, ಹಣ ಖರ್ಚು ಮಾಡ್ತಾ ಇದೆ, ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಸಾವಿರಾರು ಕೋಟಿ ಹಣ ಖರ್ಚು ಮಾಡಿ ಕೆಲಸ ಮಾಡ್ತಾ ಇದೆ. ಆದರೆ ಇಲ್ಲಿ ನಡೆಯುತ್ತಿರುವುದೇನು? ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಆಹಾರ ಮಹಿಳೆಯರಿಗೆ ಪ್ರತಿ ತಿಂಗಳು 2000 ರೂಪಾಯಿ ಹಣ ಕೊಡ್ತಾ ಇದೆ. ಮನೆಯಲ್ಲಿದ್ದವರಿಗೆ ಯಾವುದೇ ಕೆಲಸ ಅವರು ಮಾಡದೇ ಇದ್ದರೂ ಕೂಡ ಅವ್ರಿಗೆ ಹಣ ಕೊಡ್ತಕ್ಕಂಥ ಯೋಜನೆ ತಂದಿದೆ. ಯಾರೇ ಹೆಣ್ಣು ಮಕ್ಕಳು ಬಸ್ನಲ್ಲಿ ಕಾಲಿಟ್ಟು ಆಧಾರ್ ಕಾರ್ಡ್ ಕೊಟ್ಟರೆ ಅವರು ಕೂಡ ಫ್ರೀ. ಆದರೆ ವಿಷಾದನೀಯ ಸಂಗತಿ ಏನಪ್ಪ ಅಂದರೆ, ಡಾಕ್ಟ್ರ್ ಇದ್ದವರು ಕೂಡ ಹೆಣ್ಣುಮಕ್ಕಳು ಬಸ್ಸಿಗೆ ಹೋದರೆ ಅವರು ಫ್ರೀ. ಕನಿಷ್ಠ 1-2 ಲಕ್ಷ ಅವರಿಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ. ಎಂತೆಂಥ ಯೋಜನೆಗಳು ತಂದುಬಿಟ್ರಿ. ಆದರೆ ರಿಯಲಾಗಿ ನಡೆಯುತ್ತಿರುವುದೇನು? ಒಂದು ವಿಷಯಕ್ಕೆ ಬರೋಣ. ಮೊನ್ನೆ ನಾನು ಆಕಸ್ಮಿಕವಾಗಿ ಸರ್ಕಾರಿ ಪ್ರೌಢಶಾಲೆ ಮಾಶಾಳು ಮತ್ತು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಮಾಶಾಳಕ್ಕೆ ಭೇಟಿ ಕೊಟ್ಟಾಗ ಆಘಾತದ ಸಂಗತಿ ಎದುರಾಯಿತು. ಅಲ್ಲ ರೀ, ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡದೇ ಇರತಕ್ಕಂಥ, ಕೊಡಲು ಆಗದೇ ಇರತಕ್ಕಂಥ ಇದು ಎಂಥ ಸರ್ಕಾರ ರೀ? ಸರ್ಕಾರ ಏನು ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಕುಡಿಲಿಕ್ಕೆ ನೀರಿಲ್ಲರಿ ಅಲ್ಲಿ ಮಕ್ಕಳಿಗೆ. ಸುಮಾರು ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಒಟ್ಟು ವಿದ್ಯಾರ್ಥಿಗಳು 574 ಮಕ್ಕಳು ಮನೆಯಿಂದ ಬಾಟಲ್ ತೆಗೆದುಕೊಂಡು ಬಂದು ನೀರು ಕುಡಿತಕ್ಕಂಥ ಪರಿಸ್ಥಿತಿ ಇದೆ ಅಂದರೆ ಯಾರಿಗೆ ನಾಚಿಕೆ ಆಗಬೇಕು ನನಗೆ ಗೊತ್ತಿಲ್ಲ. ಕಲಬುರಗಿ ಜಿಲ್ಲೆಗೆ ಖಡಕ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಕಲಬುರಗಿ ಜಿಲ್ಲೆಯವರೇ, ಇನ್ನೊಬ್ಬ ಒಳ್ಳೆಯ ಕ್ಯಾಬಿನೆಟ್ನಲ್ಲಿ ಹುದ್ದೆ ಹೊಂದಿರತಕ್ಕಂಥ ಸಚಿವರು, ಎಲ್ಲ ಒಳ್ಳೊಳ್ಳೆ ಶಾಸಕರುಗಳಿದ್ದು ನಮ್ಮ ಜಿಲ್ಲೆ ಈ ಪರಿಸ್ಥಿತಿಗೆ ಬರಲು ಕಾರಣವೇನು? ಅಲ್ಲಿ ಮಾಶಾಳ ಪ್ರೌಢಶಾಲೆ ಕಾಲೇಜು ಆವರಣದಲ್ಲಿ ಸುಮಾರು 7-10 ಲಕ್ಷ ರೂಪಾಯಿ ಖರ್ಚು ಮಾಡಿ ಫಿಲ್ಟರ್ ಇದೆ, ನೀರಿಲ್ಲ, ನೀರು ಸಿಗ್ತಾ ಇಲ್ಲ, ಏನರ್ಥ ಇದ್ರ ಅರ್ಥ? ಇಲ್ಲಿ ದುಡ್ಡು ಖರ್ಚು ಮಾಡಲಿಕ್ಕೆ ನಿಮಗೆ ಮನಸ್ಸಿದೆ, ಆದರೆ ಖರ್ಚಾದ ದುಡ್ಡು ಯಾವುದಕ್ಕಾಗಿ ಖರ್ಚು ಮಾಡಿದೆವು ಅಂತಕ್ಕಂಥದ್ದು ನೋಡಲಿಕ್ಕೆ ಸಮಯ ಇಲ್ಲದೆ ಯಾಕ್ರಿ ಹಾಗಾಯಿತು? ಹಾಗಿದ್ರೆ ದುಡ್ಡೇ ಖರ್ಚು ಮಾಡಬೇಕು, ಸರ್ಕಾರದ ಹಣ ಬಿಟ್ಟು ಹಣನ ಯಾಕೆ ಖರ್ಚು ಮಾಡಿದ್ರಿ? 10 ಲಕ್ಷ ಸರಿಸುಮಾರು 10 ಲಕ್ಷ ಖರ್ಚು ಮಾಡಿ 2 ವರ್ಷ ಆಯಿತು ಫಿಲ್ಟರ್ ಆಗಿ, ಅಲ್ಲಿ ಫಿಲ್ಟರ್ ನೀರಿಲ್ಲ. ಗ್ರಾಮ ಪಂಚಾಯತಿಯವರು ಗುಮ್ಮಿಗಳನ್ನು ಮಾಡಿ ತಮಗೆ ಸಾಧ್ಯ ಇದ್ದಷ್ಟು ನಲ್ಲಿ ನೀರನ್ನು ಅಲ್ಲಿ ಬಿಟ್ಟಿದ್ದಾರೆ. ನೀರು ಕುಡಿಲಿಕ್ಕೆ ಯೋಗ್ಯ ಇಲ್ಲ, ಮಕ್ಕಳು ಅಲ್ಲಿಂದೇ ತರಬೇಕು. ಇನ್ನೊಂದು ವಿಚಿತ್ರ,
ಈ ಸರ್ಕಾರಿ ಪ್ರೌಢಶಾಲೆ ಮಹಾಶಾಲಕ್ಕೆ ಸುಮಾರು 16 ವರ್ಷಗಳಿಂದ ಹೆಡ್ ಮಾಸ್ಟರ್ ಹುದ್ದೆನೇ ಇಲ್ಲ. ಯಾರೋ ಒಬ್ರು ಇನ್ಚಾರ್ಜ್ ಮೇಲೆ ಅಲ್ಲಿರ್ತಕ್ಕಂಥ ಶಿಕ್ಷಕರು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಿಕ್ಷಣ ಸಚಿವರು ಏನ್ರಿ ಮಾಡ್ತಾರೆ? ಇನ್ನೊಂದು, ಇಲ್ಲಿ ಖಡಕ್ ಆಗಿ ಇರ್ತಕ್ಕಂಥ ಒಬ್ಬರು ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಿದ್ದಾರೆ, ಅವರಿಗೆ ಕಣ್ಣಿಗೂ ಕೂಡ ಕಾಣಲಿಲ್ವಾ? ಅಲ್ಲಿ ಹೆಡ್ ಮಾಸ್ಟರ್ ಪೋಸ್ಟೇ ಇಲ್ಲ, ಶಾಲೆ ಹೆಂಗೆ ರನ್ ಆಗಬೇಕು? ಈ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ಏನಾಗ್ತಾ ಇದೆ? ಸುಮಾರು ಈ ಪ್ರೌಢಶಾಲೆಗೆ 12 ಕೋಣೆಗಳಿವೆ, 12 ಕೋಣೆ ಅಗತ್ಯನೇ ಇಲ್ಲ. ಏನೇನೋ ಮಾಡ್ಕೊಂಡು ಪಾಪ ಅಲ್ಲಿದ್ದದ್ದು ಏನೋ ಮಾಡ್ಕೊಂಡಿದ್ದಾರೆ ಅವರು. ಇಷ್ಟು ಕೋಣೆ ಕಟ್ಟಲಿಕ್ಕೆ ಹಣ ಎಷ್ಟು ಬೇಕು? ಎಷ್ಟು ಕೋಣೆ ಬೇಕು ಅಷ್ಟು ಕೊಟ್ಟರೆ ಸಾಕಲ್ವಾ? ಆ ಕಟ್ಟಡಗಳನ್ನು ಒಮ್ಮೆ ನೋಡಿ, ನೀವು ದುಡ್ಡು ಸಾಕಷ್ಟು ಖರ್ಚು ಮಾಡಿ ಕಟ್ಟಿದ್ದೀರಾ, ಅದರ ಪರಿಸ್ಥಿತಿ ಅದನ್ನು ಒಮ್ಮೆ ನೋಡಿ, ಅಲ್ಲಿ ಶಾಸಕರಾದರೂ ನೋಡಿ, ಅಲ್ಲಿ ಅಧಿಕಾರಿಗಳಾದರೂ ನೋಡಿ, ಕಟ್ಟಿದವರ ಮೇಲೆ ಯಾಕೆ ಕ್ರಮ ತೆಗೆದುಕೊಳ್ಬಾರ್ದು? ಒಂದು RCC ಬಿಲ್ಡಿಂಗ್ ಕನಿಷ್ಠ ಒಂದು 25-30-50 ವರ್ಷ ಆದರೂ ಚೆನ್ನಾಗಿ ಬಾಳ್ಬೇಕಲ್ವಾ? ಅದು ಕೂಡ ಇಲ್ಲ. ಏನು ಮಾಡೋದು ಈ ಪರಿಸ್ಥಿತಿ? ಹಾಂ, ಇಲ್ಲಿರ್ತಕ್ಕಂಥ ಒಂದು ಬಿಸಿ ಊಟ ಕೂಡ ನೋಡಿದೆ ನಾನು, ಎಂಥ ಬ್ಯಾಳೆರಿ ಅವರು. ಈ ಕರ್ಮ ಯಾರ್ಯಾರಿಗೆ ತಡ್ತದೋ ನನಗಂತೂ ಗೊತ್ತಿಲ್ಲ. ತಿನ್ನಕ್ಕಾಗದಂಥ ಬ್ಯಾಳಿ, ಅಲ್ಲಿ ಮಾಡ್ತಕ್ಕಂಥ ಅಡುಗೆಯವರ ಪರಿಸ್ಥಿತಿ ಗಂಭೀರ. ಯಾಕೆ ಅಂಥ ಬ್ಯಾಳಿ ನಾವು ಯಾರಾದರೂ ತಿಂತೀವ, ನೀವು ಯಾರಾದರೂ ತಿಂತೀರ? ಇದನ್ನ ಯಾಕೆ ನೋಡ್ತಾ ಇಲ್ಲ ನೀವು? ರಿಜೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಶಿಕ್ಷಕರು ಹೆದರ್ತಾರೆ. ಅಲ್ಲಿರ್ತಕ್ಕಂಥ ಪರಿಸ್ಥಿತಿ, ಅಲ್ಲಿ ಒಬ್ಬರು ಪ್ರಭಾರಿ HM ಇದ್ರು, ಸರ್ ದಯವಿಟ್ಟು ನನಗೆ ಕೇಳಬೇಡಿ, ನಾನು ಬೇರೆ ಕಡೆ ಇರ್ತೀನಿ. ಗ್ರಾಮಸ್ಥರನ್ನ ಯಾರಾದರೂ ಕೇಳಿ ಸರ್ ನಮ್ಗೆ ಭಯ ಇದೆ ಅಂತಕ್ಕಂಥ ರಿಕ್ವೆಸ್ಟ್ ಮಾಡಿದಾಗ ನಾವು ಅವರನ್ನು ಬಿಟ್ಟು ಒಬ್ಬರು ಗ್ರಾಮಸ್ಥರನ್ನು ಮಾತಾಡಿಸಿದೆ. ಇದು ಸರ್ಕಾರಿ ಪ್ರೌಢಶಾಲೆದಾಯಿತು. ಇನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಶಾ, ಇಲ್ಲಿ 9 ಮಂಜೂರಾದ ಹುದ್ದೆಗಳಿವೆ, ಒಂದೆರಡು ಹುದ್ದೆ ಖಾಲಿ ಇವೆ. ಪರವಾಗಿಲ್ಲ, ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲರು ಆಕ್ಟಿವ್ ಆಗಿದ್ದಾರೆ, ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಏನಾಗಿದೆ, ಅವ್ರಿಗೆ ಎಷ್ಟು ಬೇಕು ರೂಮು ಅಷ್ಟಿದೆ, 6 ಕೋಣೆಗಳಿವೆ, 6 ಕೋಣೆಗೆ ಸಫಿಷಿಯಂಟ್ ಆಗಿದೆ. ಆದರೆ 2019 KKADB 3 ಕೋಣೆಗಳ ಕಾಲೇಜ್ ಬಿಲ್ಡಿಂಗ್ ಸೆಂಕ್ಷನ್ ಆಯಿತು. ಯಾಕ್ರಿ ಆಯಿತು? ಅವಶ್ಯಕತೆ ಬೇಕಲ್ವಾ? ಅದು ಎಷ್ಟು ದುಡ್ಡು ಗೊತ್ತಾ? 46,50,000 ಸರ್ಕಾರಿ ಹಣ. ಸರ್ಕಾರಿ ಹಣ ಅಂದರೆ ಸಾರ್ವಜನಿಕರ ಹಣ ಇಟ್ಟು. ಅದು ಟೆಂಡರ್ ಅಮೌಂಟ್ ಎಷ್ಟಾಯಿತು? 46,01,482 ರೂಪಾಯಿ. ಈ 2019 ಅಗ್ರಿಮೆಂಟ್ ಮಾಡಿಕೊಂಡಿರ್ತಕ್ಕಂಥವ್ರು 4 ತಿಂಗಳಲ್ಲಿ ಅದಕ್ಕೆ ಆ ಕಾಮಗಾರಿ ಮುಗಿಸಲು ಕಾಲಾವಕಾಶ ಕೊಟ್ಟಿದ್ದು, ಇನ್ನೂ ಆ ಕಟ್ಟಡ ಪೂರ್ಣಗೊಂಡಿಲ್ಲ. ಸರಿ ಸುಮಾರು 5 ವರ್ಷಗಳ ಕಾಲ ಆ ಬಿಲ್ಡಿಂಗ್ ಹಾಗೆ ಇದೆ. ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲಿಯ ಪರಿಸ್ಥಿತಿ ಏನಿದೆ, ಅಲ್ಲಿಯ ಮಕ್ಕಳ ಗತಿ ಏನು. ಕುಡಿಯಲಿಕ್ಕೆ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ನೀರು ಕೊಡದಂಥವ್ರು ನೀವೆಂಥವ್ರಿ? ಹಾ, ಜನ ನಿಮ್ಮನ್ನು ಏನಂತ ನೆಚ್ಚಿಕೊಂಡ್ರೆ ನಮಗೆ ಗೊತ್ತಿಲ್ಲ. ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ನಿಮ್ಮಲ್ಲಿಲ್ಲ. ಇದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಹೋಮ್ ಜಿಲ್ಲೆ. ಮಾನ್ಯ KKADB ಅಧ್ಯಕ್ಷರೇ, ಏನು ಮಾಡ್ತಾ ಇದ್ದೀರಿ? ದುಡ್ಡು ಕೊಡೋದಷ್ಟೇ ನಿಮ್ಮ ಕರ್ತವ್ಯನ? ಅದೇನಾಗ್ತಾ ಇದೆ ಕಾಮಗಾರಿ, ಏನು ಮಾಡ್ತಾ ಇದೆ ಅದನ್ನು ನೀವು ಎಂದಾದರೂ ಹೋಗಿ ನೋಡಿದ್ದೀರಾ? ದಯವಿಟ್ಟು ಬಿಳಿ ಆನೆ ಆಗಿ ಹೋಗಬೇಡಿ. ನಿಮಗೆ ಈ ಸಾರ್ವಜನಿಕರ ಶಾಪ ತಟ್ಟದೇ ಇರೋದಿಲ್ಲ. ಒಂದು ಗುಟುಕು ಶುದ್ಧ ನೀರು ಕುಡದೇ ಇರತಕ್ಕಂಥ ಮಕ್ಕಳಿಗೆ ಕುಡದೇ ಇರತಕ್ಕಂಥ ಪಾಪ ನಿಮಗೆ ತಟ್ಟದೆ ಹೋಗೋದು. ದಯವಿಟ್ಟು ಒಂದೇನು ತಮಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸರ್ಕಾರದ ಹಣ ನಮ್ಮ ಮನೆಗಿಂತಲೂ ಹೆಚ್ಚಿನದಾಗಿ ಜೋಪಾನ ಮಾಡಿ ಕೊಟ್ಟಿರ್ತಕ್ಕಂಥದ್ದನ್ನು ಸರಿಯಾಗಿ ಉಪಯೋಗ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದು ನೋಡಿದರೆ ನಿಮಗೂ ನಿಮ್ಮ ಮಕ್ಕಳಿಗೂ ಪುಣ್ಯ ಬರ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ.